ವಾರದಲ್ಲಿ ಎರಡು ಬಾರಿ ಇದನ್ನು ನಿಮ್ಮ ಮುಖಕ್ಕೆ ಹಚ್ಚಿದರೆ 10 ವರ್ಷ ಚಿಕ್ಕವರಂತೆ ಕಾಣುತ್ತೀರ. ಬೇಬಿ ಸಾಫ್ಟ್ ಸ್ಕಿನ್ ನಿಮ್ಮದಾಗತ್ತೆ. ಹೌದು ಸ್ನೇಹಿತರೆ, ನಿಮ್ಮ ತ್ವಚೆಯ ಬಣ್ಣ ಬದಲಾಗುತ್ತೆ, ಬೆಳ್ಳಗಾಗುತ್ತೆ, ಸ್ಕಿನ್ನು ತುಂಬ ಸಾಫ್ಟ್ ಆಗುತ್ತೆ, ರಿಂಕಲ್ಸ್ ಬರೋದಿಲ್ಲ, ರಿಂಕಲ್ಸ್ ಇದ್ದರೆ ಅದು ಕ್ಲಿಯರ್ ಆಗುತ್ತೆ. ಒಳ್ಳೆ ರೆಮಿಡಿ, ತುಂಬ ಒಳ್ಳೆ ರೆಮಿಡಿ, ತುಂಬ ಸಿಂಪಲಾಗಿ ರೆಡಿ ಮಾಡ್ಕೊಂಡ್ಬಿಡ್ಬಹುದು. ಹೇಗೆ ಅಂತ ಈಗ ತಿಳಿಸ್ತೀನಿ. ಒಂದು ಬೌಲ್ನ ತೊಗೊಂಡಿದ್ದೀನಿ, ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ನಮ್ಮ ಸ್ಕಿನ್ನನ್ನು ನ್ಯಾಚುರಲಾಗಿ ಎಕ್ಸ್ಫೋಲಿಯೇಟ್ ಮಾಡುತ್ತೆ, ಅದರಿಂದ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್, ಡೆಡ್ ಸ್ಕಿನ್ಸ್ ರಿಮೂವ್ ಆಗುತ್ತೆ, ಜೊತೆಗೆ ಸ್ಕಿನ್ನನ್ನು ವೈಟ್ ಮಾಡುತ್ತೆ, ಸ್ಕಿನ್ನನ್ನು ಸಾಫ್ಟ್ ಕೂಡ ಮಾಡುತ್ತೆ, ರಿಂಕಲ್ಸನ್ನು ಕೂಡ ಇದು ನಿವಾರಣೆ ಮಾಡುತ್ತೆ. ಇನ್ನು ಮೊಸರು, ಮೊಸರು ಅಷ್ಟೇ ನಮ್ಮ ಸ್ಕಿನ್ನನ್ನು ನ್ಯಾಚುರಲಾಗಿ ಬ್ಲೀಚ್ ಮಾಡುತ್ತೆ, ಸ್ಕಿನ್ನನ್ನು ಯಂಗ್ ಮಾಡುತ್ತೆ, ಸ್ಕಿನ್ನನ್ನು ಮಾಯಿಶ್ಚರೈಸ್ ಮಾಡುತ್ತೆ ಸ್ನೇಹಿತರೆ. ನಂತರ ಬಾದಾಮಿ ಎಣ್ಣೆ, ಕೇವಲ 1 ಅಥವಾ 2 ಡ್ರಾಪ್ ಅಷ್ಟು ಬಾದಾಮ್ ಆಯಿಲ್, ಆಲ್ಮಂಡ್ ಆಯಿಲನ್ನು ಹಾಕ್ಕೊಳ್ಳೋಣ. ಇದು ಅಷ್ಟೇ ಸ್ಕಿನ್ನನ್ನು ಮಾಯಿಶ್ಚರೈಸ್ ಮಾಡುತ್ತೆ, ಸ್ಕಿನ್ನನ್ನು ಹೆಲ್ದಿ ಮಾಡುತ್ತೆ. ಈ ಒಂದು ರೆಮಿಡಿ ಯಾರ ಸ್ಕಿನ್ನು ತುಂಬ ಡ್ರೈ ಇರುತ್ತೋ ಅವರಿಗೆ ತುಂಬಾ ಸಹಾಯ ಮಾಡುತ್ತೆ. ನಂತರ ಜೇನುತುಪ್ಪ, ಕೇವಲ 1/4 ಚಮಚದಷ್ಟು ಜೇನುತುಪ್ಪವನ್ನು ಹಾಕ್ಕೊಳ್ಳೋಣ. ಇದು ಸ್ಕಿನ್ನನ್ನು ನ್ಯಾಚುರಲಾಗಿ ಬ್ಲೀಚ್ ಮಾಡಿ ಸ್ಕಿನ್ನನ್ನು ಮಾಯಿಶ್ಚರೈಸ್ ಮಾಡುತ್ತೆ, ಜೊತೆಗೆ ಸಂಟನ್ನಂತಹ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡುತ್ತೆ, ಪಿಂಪಲ್ಸನ್ನು ಕೂಡ ನಿವಾರಣೆ ಮಾಡುತ್ತೆ, ಸ್ಕಿನ್ನನ್ನು ಯಂಗ್ ಮಾಡುತ್ತೆ, ಗ್ಲೋ ಮಾಡುತ್ತೆ ಸ್ನೇಹಿತರೆ. ಈಗ ಇದೆಲ್ಲವನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಎಷ್ಟು ಪ್ರಮಾಣದಲ್ಲಿ ನಿಮಗೆ ಇದನ್ನು ಮಿಕ್ಸ್ ಮಾಡೋದಕ್ಕೆ ಮೊಸರು ಬೇಕಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ಮೊಸರನ್ನ ಹಾಕ್ಕೊಳ್ಳಿ. ಮೊಸರನ್ನ ಬಳಸೋದ್ರಿಂದ ಮೊಸರಲ್ಲಿ ಇರುವಂತಹ ಲ್ಯಾಕ್ಟಿಕ್ ಆ್ಯಸಿಡ್ ಸ್ಕಿನ್ನಲ್ಲಿ ಇರುವಂತಹ ಪಿಗ್ಮೆಂಟೇಷನ್ ಸಂಟನನ್ನು ನಿವಾರಣೆ ಮಾಡುತ್ತೆ. ನಂತರ ಚಿಟಿಕೆಯಷ್ಟು ಅರಿಶಿನ, ಅರಿಶಿನ ಅಷ್ಟೇ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ, ವೈಟ್ ಮಾಡುತ್ತೆ, ಸ್ಕಿನ್ನಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳನ್ನು ಇದು ನಿವಾರಣೆ ಮಾಡುತ್ತೆ. ನೋಡಿ, ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಮೊಸರು ಬೇಕಾಗುತ್ತೋ ಅಷ್ಟು ಮೊಸರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮೊಸರು ಇಲ್ಲ ಅಂದರೆ ಹಾಲನ್ನು ಕೂಡ ನೀವು ಬಳಸ್ಬೋದು. ಮೊಸರನ್ನ ಬಳಸೋದ್ರಿಂದ ಸ್ಕಿನ್ನು ತುಂಬಾ ಹೆಂಗಾಗುತ್ತೆ, ತುಂಬ ಗ್ಲೋ ಆಗುತ್ತೆ, ತುಂಬಾ ಹೆಲ್ದಿ ಆಗುತ್ತೆ ಅಂತಲೇ ಹೇಳ್ಬೋದು. ಆಯಿಲಿ ಸ್ಕಿನ್ ಇರೋರಿಗೆ ಈ ರೆಮಿಡಿ ಯೂಸ್ ಆಗಲ್ಲ, ಓನ್ಲಿ ಡ್ರೈ ಸ್ಕಿನ್ ಇರೋರಿಗೆ ಅಥವಾ ನಾರ್ಮಲ್ ಸ್ಕಿನ್ ಇರೋರಿಗೆ ಕೂಡ ಇದು ಯೂಸ್ ಆಗುತ್ತೆ ಸ್ನೇಹಿತರೆ. ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ಮುಖವನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಮುಖ ಹಾಗೂ ಕುತ್ತಿಗೆಯ ಭಾಗಕ್ಕೆ ನೀವು ಇದನ್ನು ಅಪ್ಲೈ ಮಾಡಿಕೊಂಡು ಡ್ರೈ ಆಗೋವರೆಗೂ ಹಾಗೆ ಬಿಟ್ಟು ನಂತರ ಮಸಾಜ್ ಮಾಡಿ ವಾಶ್ ಮಾಡಿ ತಣ್ಣೀರಿನಿಂದ ಅಥವಾ ಸ್ವಲ್ಪ ಬೆಚ್ಚಗಿರೋ ನೀರಿನಿಂದ ಮುಖವನ್ನು ವಾಶ್ ಮಾಡಿಕೊಂಡ್ರೆ ಸೋಪನ್ನು ಬಳಸಬಾರ್ದು. ರಾತ್ರಿ ಮಲಗೋದಕ್ಕಿಂತ ಮುಂಚೆ ಈ ರೆಮಿಡಿನ ಟ್ರೈ ಮಾಡಿ, ಅಥವಾ ಯಾವುದಾದ್ರೂ ಫಂಕ್ಷನ್ಸ್ಗೆ ಹೋಗ್ತೀರಾ, ಹೊರಗಡೆ ಹೋಗ್ತೀರಾ, ಆ ಟೈಮಲ್ಲಿ ಬೇಕಿದ್ರೂ ನೀವು ಟ್ರೈ ಮಾಡ್ಬೋದು. ಇದನ್ನು ಬಳಸೋದ್ರಿಂದ ನಿಮ್ಮ ಸ್ಕಿನ್ನು ನ್ಯಾಚುರಲಾಗಿ ಬ್ಲೀಚ್ ಆಗುತ್ತೆ, ಯಾವುದೇ ಸೈಡ್ ಎಫೆಕ್ಟ್ಸ್ ಉಂಟಾಗೋದಿಲ್ಲ, ರಿಂಕಲ್ಸ್ ಬರ್ತಾ ಇದೆ, ಸ್ಕಿನ್ನು ಡಲ್ ಆಗಿದೆ ಅಂದರೂ ಕೂಡ ಈ ರೆಮಿಡಿ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಪ್ರತಿಯೊಬ್ಬರೂ ಇದನ್ನು ಬಳಸ್ಬೋದು. ಪ್ರತಿದಿನ ಆದರೆ ಪ್ರತಿದಿನ ಬಳಸಿ, ಇಲ್ಲ ಅಂದರೆ ಅಟ್ಲೀಸ್ಟ್ ವಾರದಲ್ಲಿ 2 ಸಲ ಬಳಸಿ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಬಹುದು. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ, ಫ್ರೀದಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.